ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಒಂದು ಕ್ವಿಕ್ ಅಪ್ಡೇಟ್. ಎಲ್ಲರೂ ಕೂಡ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಿದ್ರು. ಸೊ ಇವಾಗ KEEA ದವರು ಒಂದು ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಇದರ ಪ್ರಕಾರ 9th August ಆಫ್ಟರ್ 6 o'clock, ಅಂದರೆ 6 ಗಂಟೆ ನಂತರ ನಿಮಗೆ ಇದು ಬರುತ್ತೆ, ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬರುತ್ತೆ, ಅಣುಕು ಹಂಚಿಕೆ ರಿಸಲ್ಟ್ ಬರುತ್ತೆ ಆಫ್ಟರ್ 6 o'clock. ಆಫ್ಟರ್ 6 o'clock ಅಂತ ಹೇಳಿದ್ರೆ 6 ಗಂಟೆಗೆ ಬರೋದಿಲ್ಲ, ಬಂದರೂ ಬರ್ಬೋದು 6 ಗಂಟೆಗೆ, ಅದನ್ನ ನಂತರ ಇದು ಮಾಡಿ. ಯಾಕಂತ ಕೇಳಿದ್ರೆ ಅಟ್ ಅ ಟೈಮ್ ಲಾಗಿನ್ ಆದಾಗ ಸರ್ವರ್ ಡೌನ್ ಇರುತ್ತೆ, ಅದಕ್ಕೋಸ್ಕರ ನಿಧಾನ ಇದು ಮಾಡಿ. ಸೊ 9th August ಸೊ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬರಬೇಕಷ್ಟೇ, ಇನ್ನು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬರಲಿಲ್ಲ. ಅವರ ಟ್ವಿಟರ್ ಅಕೌಂಟಲ್ಲಿ ಶೇರ್ ಮಾಡಿದ್ದಾರೆ, ಅದರ ಪ್ರಕಾರ 9th August ಆಫ್ಟರ್ 6 o'clock ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಸೊ ನೋ ನೀಡ್ ಟು ವೇಟ್ ಟುಡೇ, ಓಕೆ? ಇವತ್ತು ಯಾರು ಕೂಡ ಚೆಕ್ ಮಾಡ್ತಾ ಇರೋದು ಬೇಡ. ಅಫಿಷಿಯಲ್ ನೋಟಿಫಿಕೇಶನ್ ಈಗ ಬಿಡ್ಬೋದು ಯಾವುದರಲ್ಲಿ, ಅಫಿಷಿಯಲ್ ವೆಬ್ಸೈಟಲ್ಲಿ. ಅದಾದ ನಂತರ ನಾಳೆ ರಿಸಲ್ಟ್ ಬರುತ್ತೆ, ಅಣುಕು ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ನಾಳೆ 6 o'clockನ ನಂತರ ಬರುತ್ತೆ ಸ್ಟೂಡೆಂಟ್ಸ್, 6 o'clockನ ನಂತರ, ಓಕೆ? ಸೊ ಯಾರು ಟೆನ್ಷನ್ ತೊಗೊಳ್ಬೇಡಿ, ಪ್ಯಾನಿಕ್ ಆಗಬೇಡಿ, ದಿಸ್ ಇಸ್ ಜಸ್ಟ್ ಅ ಮಾಕ್ ಅಲಾಟ್ಮೆಂಟ್, ಓಕೆ? ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಿದ್ರು, ಬಟ್ ಇವಾಗ ಅನೌನ್ಸ್ ಮಾಡಿದ್ದಾರೆ, ಓಕೆ? ಓಕೆ, ಈ ಒಂದು ಇನ್ಫಾರ್ಮೇಶನ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.